ಎಲ್ಲರಿಗೂ ನಮಸ್ಕಾರ ಕಿಟ್ಟಿಸ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಬನ್ನಿ ಇವತ್ತು ಸುಲಭವಾಗಿ ತಾರ್ಲೆ ಫ್ರೈ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಮೊದಲು ತಾರ್ಲೆನ ಚೆನ್ನಾಗಿ ತೊಳ್ಕೊಬೇಕು ನಂತರ ಒಂದು ಪ್ಲೇಟಿಗೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿ 2 ಚಮಚದಷ್ಟು ಕೆಂಪು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ನಿಂಬೆಹಣ್ಣಿನ ರಸವನ್ನು ತಗೋಬೇಕು ನಿಂಬೆಹಣ್ಣಿನಲ್ಲಿ ಬೀಜಗಳಿದ್ದರೆ ಅದನ್ನು ತೆಕ್ಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ತಾರ್ಲೆಯನ್ನು ಸೇರಿಸಿ ತಾರ್ಲೆಗೆ ಚೆನ್ನಾಗಿ ಮಸಾಲೆಯನ್ನು ಹಚ್ಚಿ ಈ ತರ ಚೆನ್ನಾಗಿ ಮಸಾಲೆಯನ್ನು ಹಚ್ಚಿ ಇದನ್ನು ಮ್ಯಾರಿನೇಟ್ ಆಗಲು ಒಂದು 10 ರಿಂದ 15 ನಿಮಿಷ ಫ್ರಿಜ್ ಅಲ್ಲಿ ಇಡಿ ಅಥವಾ ಹಾಗೇನೂ ಕೂಡ ಹೊರಗಡೆ ಇಡಬಹುದು ಹೀಗೆ 15 ನಿಮಿಷದ ನಂತರ ತವಾವನ್ನು ಬಿಸಿ ಮಾಡಿ ಅದಕ್ಕೆ ಎಣ್ಣೆಯನ್ನು ಹಾಕೊಳ್ಳಿ 2 ಚಮಚದಷ್ಟು ನಾನು 2 ಕರಿಬೇವಿನ ಎಲೆಯನ್ನು ಸೇರಿಸಿದಿನಿ ಈ ತರ ತಾರ್ಲೆಯನ್ನು ಫ್ರೈ ಮಾಡ್ಕೊಳ್ಳಿ ತಾರ್ಲೆಯನ್ನು ಒನ್ ಸೈಡ್ ಅಲ್ಲಿ ಫ್ರೈ ಆದಮೇಲೆ ಇದನ್ನು ಉಲ್ಟಾ ಹಾಕಿ ಇನ್ನೊಂದು ಸೈಡ್ ಅಲ್ಲೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಾಗೆ ಇದನ್ನು ಮುಚ್ಚಳದಿಂದ ಮುಚ್ಚಿ स्लो फ्लेम इडी साइड अल्ली फ्राय आद मेले तेगेदु अन्ना मत्तु सारिन जोतेगे सर्व माडी निमगे इष्टवादरे नन्न चानल अन्नु सब्सक्राइब मरीबेड़ी धन्यवाद।